ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳಂತೂ ಸುತ್ತ. ಜಾನಪದ ಕಲೆಗಳ ವೈಭವದ ಬಗ್ಗೆ ನಾವು ಮೊನ್ನೆ ವಿಚಾರ ಮಾಡ್ತಾ ಇದ್ದೇವೆ. ಜಾನಪದ ಅಂದರೆ ಜನರೇ ಪದ, ಅದೇ ಜಾನಪದ ಎಂಬ ವಿಚಾರ. ಮೊದಲಿಗೆ ಜಾನಪದ ಎಂದರೆ ಗದ್ದೆಪಾಠ. ಗದ್ದೆಪಾಠ ಆರು, ಜನಪದ ಕಲೆಗಳ ವೈಭವ. ಜಾನಪದ ಜನಪದ ಎಂಬ ವಿಚಾರ ನೋಡಿ, ಜನಪದ ಜಾನಪದ, ನೀವು ಜನಪದ ಅಥವಾ ಜಾನಪದ ಎರಡು ಒಂದೇ. ಜಾನಪದ ಅಂದ್ರೆ ಏನು? ಜನರ ಮಾತು ಅಥವಾ ಜನರ ಮೌಖಿಕ ಸಂವಹನ, ಜನರ ವಿಚಾರಗಳು ಒಬ್ಬರಿಂದ ಒಬ್ಬರಿಗೆ ಅಥವಾ ಬಾಯಿಂದ ಬಾಯಿಗೆ ಕೊಂಡೊಯ್ಯುವ ವಿಚಾರಗಳ ಒಂದು ಸರಮಾಲೆಗೆ ನಾವು ಜಾನಪದ ಎಂದು ಕರೆಯುತ್ತೇವೆ. ಜನಪದ ಕಲೆಗಳ ವೈಭವ ಅಂತಕ್ಕಂಥ ಪಾಠ. ಇಲ್ಲಿ ಕಲೆಗಳ ಒಂದು ವೈಭವತೆ ಇಲ್ಲಿ ಕರ್ನಾಟಕದಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಪ್ರಾದೇಶಿಕ ಸಂಬಂಧಪಟ್ಟಂತೆ ವಿವಿಧ ಬಗೆಯ ಕಲೆಗಳನ್ನು ನೋಡ್ತೇವೆ. ಕೆಲವೊಂದು ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಜನಪದ ಕಲೆಗಳು ಒಂದೊಂದು ಕಲೆ ವಿಶಿಷ್ಟವಾಗಿವೆ. ಕೆಲವೊಂದು ಕಡೆ ಆದರೆ ಕಾರವಾರ ಕಡೆ ಉಡುಪಿ ಕಡೆ ಹೋದರೆ ಯಕ್ಷಗಾನ ಬಯಲಾಡ್ತಕ್ಕಂಥ ಒಂದು ಕಲೆ. ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಬಂದರೆ ವೀರಗಾಸೆ ಡೊಳ್ಳು ಕೂಡಿದ್ದ ಅಂತ, ದಕ್ಷಿಣ ಕನ್ನಡಕ್ಕೂ ಹೋದರೆ ಕೂಡ ವೀರಗಾಸೆ ಇದೆ. ವೀರಗಾಸೆಗಳಲ್ಲಿ ಲಿಂಗದೇವರ ಕುಣಿತ ಅಂತ ಕರೀತಾರೆ. ನಾವು ಇಲ್ಲಿ ಪುರವಂತಿಕೆಯರ ಕುಣಿತ ಅಂತ ಕೂಡ ಕರಿತೀವಿ. ಹೀಗಾಗಿ ದಕ್ಷಿಣ ಕನ್ನಡದಲ್ಲಿ ಬರ್ತಕ್ಕಂಥ ಕಂಸಾಳೆ ಕುಣಿತ ಅಂತ ಬರುತ್ತೆ. ಹೀಗಾಗಿ ಒಂದೊಂದು ಪ್ರಾದೇಶಿಕ ಕಲೆಗಳು ಬಹಳಷ್ಟು ವಿಶಿಷ್ಟತೆಯನ್ನು ಪಡ್ಕೊಂಡಿವೆ, ಅದೇ ಆಗಿರ್ತಕ್ಕಂಥ ಒಂದು ಪ್ರಾಚೀನ ಒಂದು ಇತಿಹಾಸವನ್ನು ಹೊಂದಿವೆ ಎಂದು ಹೇಳಬಹುದು. ಹೀಗಾಗಿ ಜನಪದ ಕಲೆಗಳ ವೈಭವವನ್ನು ನೋಡೋಣ. ಜನಪದ ಕಲೆಗಳು ಮನಸ್ಸಿನಷ್ಟೇ ಪ್ರಾಚೀನವಾದವು, ಪರಿಸರ ವೀಕ್ಷಣೆ ಮತ್ತು ಅನುಕರಣೆಯಿಂದ ಅದನ್ನು ರೂಪಿಸಿಕೊಂಡಿರುವುದು ಮಾನವನ ಸಹಜ ಗುಣ. ಹಾಗಾಗಿ ಇಂತಹ ಕಲೆಗಳು ಅಸ್ತಿತ್ವಕ್ಕೆ ಬಂದವು. ಮೊದಲು ಮನುಷ್ಯ ಹಂತ ಹಂತವಾಗಿ ಬೆಳೆದ ಬಂದ, ಹೀಗಾಗಿ ಕಲೆಗಳು ಒಮ್ಮೆಲೇ ಹೋಗಲಿಲ್ಲ. ಮೊದಲು ಆದಿಮಾನದಿಂದ ಹಿಡಿದುಕೊಂಡು ಇವತ್ತಿನವರೆಗೆ ಕಲೆಗಳು ಹಾಗೆ ಬೆಳೀತಾ ಬೆಳೀತಾ ಬಂದವು. ಅದಕ್ಕೆ ಮನುಷ್ಯ ಪ್ರತಿಯೊಂದನ್ನ ಅನುಕರಣೆಯ ಮೂಲಕ ನೋಡಿ ಮಾಡುವುದರ ಮೂಲಕ ಕಲಿತ ಬಂದ ಅಂತಕ್ಕಂಥದ್ದು. ಇವತ್ತು ಕಲೆಗಳು ಬಹಳಷ್ಟು ಹಳೆಯ ಕಾಲದ ಕಲೆಗಳು ಮತ್ತು ಆಧುನಿಕ ಕಲೆಗಳು ಬೇರೆ, ಇಲ್ಲಿ ಹಳೆಯ ಕಾಲದ ಸಾಂಪ್ರದಾಯಿಕ ಕಲೆಗಳು ಬೇರೆ. ಈ ಒಂದು ಜನಪದ ಕಲೆಗಳು ಇವು ಬಹಳಷ್ಟು ಪ್ರಾಚೀನತೆಯನ್ನ ಹೊಂದಿವೆ ಮತ್ತು ಇತಿಹಾಸವನ್ನು ಕೂಡ ಪಡೆದುಕೊಂಡಿವೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಕಲೆ ಮನಸ್ಸಿಗೆ ನೆಮ್ಮದಿ ಸಂತೋಷ ನೀಡುವುದಲ್ಲದೆ ಮುಂದಿನ ಪೀಳಿಗೆಗೆ ಈ ಕಲೆಯ ಒಂದು ಆಕಾರಗಳಾಗಿವೆ, ಒಂದು ವಸ್ತುಗಳಾಗಿವೆ. ಜನಪದರ ಬದುಕೇ ಒಂದು ಕಲೆ. ಜನಪದರು ಬದುಕತಕ್ಕಂಥ ರೀತಿ ಸರಳ ಸರಳ ಜೀವನ, ಹೀಗಾಗಿ ಬದುಕುವ ಒಂದು ರೀತಿ ಅವರ ಒಂದು ಕಲಾತ್ಮಕವಾಗಿರ್ತಕ್ಕಂಥ ಬದುಕು. ಹೀಗಾಗಿ ಜನಪದ ಕಲೆಗಳಿಗೂ ಜನರಿಗೂ ಜೀವನಕ್ಕೂ ಒಂದು ನಿಕಟವಾದ ಸಂಬಂಧವಿದೆ. ಜನಪದ ಕಲೆಗಳಿಗೂ ಮತ್ತು ಜನರಿಗೂ ಒಂದು ನಿಕಟವಾದ ಸಂಪರ್ಕ, ಒಂದು ಸಂಬಂಧ ಏರ್ಪಡಿಸದಂಥದ್ದು. ಕಲೆಗಳಿಗೆ ಅವುಗಳದೇ ಆಗಿರ್ತಕ್ಕಂಥ ಒಂದು ಸಂಬಂಧ ಇತಿಹಾಸವನ್ನು ಪಡೆದುಕೊಂಡಿವೆ. ಜನಪದ ಕಲೆಗಳಿಗೂ ಜೀವನಕ್ಕೂ ನಿಕಟ ಸಂಬಂಧವಿದೆ. ನಿತ್ಯ ದುಡಿಮೆಯ ಆಯಾಸ, ಬದುಕಿನ ಏಕತಾಣತೆ, ಆಸರಿಕೆ, ಬೇಸರಿಕೆಯನ್ನು ನಿವಾರಿಸಿಕೊಳ್ಳಲು ಮನುಷ್ಯ ಕಲೆಗಳ ಮೊರೆ ಹೋಗಿದ್ದಾನೆ. ಇವನ್ನು ಜತನವಾಗಿ ರಕ್ಷಿಸಿ ಬೆಳೆಸಿಕೊಂಡು ಬಂದಿದ್ದಾನೆ. ನೋಡಿ, ಮನುಷ್ಯ ತಾನು ಕಲೆಗಳನ್ನು ಹೇಗೆ ಬೆಳೆಸಿಕೊಂಡು ಬಂದ ಅನ್ನೋ ಒಂದು ಇತಿಹಾಸ ಅಂದರೆ, ಮನುಷ್ಯನಿಗೆ ಕಷ್ಟ, ದುಃಖ, ನೋವು, ನಲಿವು, ಬಡವ, ಶ್ರೀಮಂತ ಅಂತಕ್ಕಂಥ ಪ್ರತಿಯೊಂದು ವಿಚಾರವನ್ನು ಜನಪದ ಕಲಾಕಾರರು ಇಲ್ಲಿ ಬರೀತಾ ವಿಚಾರಗಳನ್ನ ಹೇಳುತ್ತಾ ತಿಳಿಸ್ತಾ ಬಂದಿರ್ತಕ್ಕಂಥದ್ದನ್ನ ಜನಪದ ಅಥವಾ ಜಾನಪದ ಎಂದು ಕರೀತೀವಿ. ಹೀಗಾಗಿ ಏಕತಾನತೆ, ಆಸರಿಕೆ, ಬೇಸರಿಕೆಯನ್ನ ಪ್ರತಿಯೊಂದು ವಿಚಾರವನ್ನು ಅಂದರೆ ಬದುಕಿನಲ್ಲಿ ಆಗಿರ್ತಕ್ಕಂಥ ನೋವು, ನಲಿವು, ದುಃಖ, ದುಮ್ಮಾನ, ಬಡವ, ಶ್ರೀಮಂತ ಅಂತಕ್ಕಂಥ ಹತ್ತು ಹಲವಾರು ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ಜನಪದರು ತಮ್ಮ ಭಾವನೆಗಳನ್ನ ಆಲೋಚನೆಗಳನ್ನ ಹಂಚಿಕೊಳ್ತಕ್ಕಂಥ ಒಂದು ಪರಿಪಾಠವೇ ಒಂದು ಜಾನಪದ ಅಂತಕ್ಕಂಥದ್ದು.
ಹೀಗಾಗಿ ಪ್ರಾರಂಭದಲ್ಲಿ ಆಂಗಿಕ ಸೌಂದರ್ಯಗಳಿಂದ ಕೂಡಿದ ಕಲೆಗಳು ಕ್ರಮೇಣ ಚಿತ್ರ, ಶಿಲ್ಪ, ಹಾಡು, ಕುಣಿತ ಮೊದಲಾದ ಆಯಾಮಗಳನ್ನು ಪಡೆದುಕೊಂಡ ಜನಪದ ನೃತ್ಯಗಳು ಕರ್ನಾಟಕದಾದ್ಯಂತ ಪ್ರಚಲಿತವಿದ್ದು 40 ಹೆಚ್ಚು ಪ್ರಕಾರಗಳು ನೋಡಿದ್ದೇವೆ. ಅದರಲ್ಲಿ ಕೆಲವೊಂದಿಷ್ಟು ಪ್ರಕಾರಗಳನ್ನು ಪಟ್ಟಿದ್ದಾನೆ. ಇಲ್ಲಿ ಒಂದಾಗಿ ವೀರಗಾಸೆ, ವೀರಗಾಸೆ ಎರಡನೇದು ಕಂಸಾಳೆ, ಕಂಸಾಳೆ ಮೂರನೇದು ಡೊಳ್ಳು ಕುಣಿತ, ಡೊಳ್ಳು ಕುಣಿತ ಯಕ್ಷಗಾನ, ಯಕ್ಷಗಾನ ಕೆಲವೊಂದಿಷ್ಟು ಕಲೆಗಳನ್ನು ಮಾತ್ರ ನೀಡಿದ್ದಾನೆ. 40 ಹೆಚ್ಚಿನ ಒಂದು ಪ್ರಕಾರದ ಕಲೆಗಳನ್ನು ನಾವು ಕಾಣಬಹುದು. ಆದರೆ ನಿಮ್ಮ ಪಠ್ಯಕ್ರಮಕ್ಕೆ 4 ಕಲೆಗಳನ್ನು ಮಾತ್ರ ಕೊಟ್ಟಿದ್ದಾನೆ. ಅವುಗಳನ್ನು ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನ ಇಲ್ಲಿ ಆಗ. ಮೊದಲಿಗೆ ವೀರಗಾಸೆ ಅಂತಕ್ಕಂಥ ಕಲೆಯ ಬಗ್ಗೆ ತಿಳಿದುಕೊಳ್ಳೋಣ. ವೀರಗಾಸೆ ಇದೊಂದು ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಧಾರ್ಮಿಕ ನೃತ್ಯವೇ ಎಂದು ಹೇಳಬಹುದು. ಸಾಮೂಹಿಕ ನೃತ್ಯವನ್ನು ಒಳಗೊಂಡ ಕರ್ನಾಟಕದ ಜಾನಪದ ಕಲೆ. 2-30 ಮಂದಿ ಈ ಕಲೆಯಲ್ಲಿ ಭಾಗವಹಿಸಬಹುದು. ಇಲ್ಲಿ ಕಲೆಗೆ ಸಂಬಂಧಪಟ್ಟಂತೆ ತಾಳ, ಶ್ರುತಿ, ಚಮಾಳ, ಓಲಗ, ಕರಡೆ ಇಲ್ಲಿ ಬಳಕೆಯಾಗತಕ್ಕಂಥ ಸಂಗೀತದ ವಾದ್ಯಗಳು ಸಾಕಷ್ಟಿವೆ. ಕರಡೆಯು ಕುಣಿತದಲ್ಲಿ ಅನಿವಾರ್ಯ ವಾದ್ಯ ಅನಿಸಿದೆ. ಕರಡೆಯು ಈ ಕುಣಿತದಲ್ಲಿ ಅನಿವಾರ್ಯವಾಗಿರ್ತಕ್ಕಂಥ ವಾದ್ಯ. ವೀರಗಾಸೆ ಕುಣಿತವರ ವೇಷಭೂಷಣ ವಿಶೇಷವಾಗಿರುತ್ತದೆ. ಇಲ್ಲಿ ಬಿಳಿಯ ಪಂಚೆ, ವೀರಗಚ್ಚೆ, ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ ಹಣೆಗೆ ಇಮೂತಿ, ಕರ್ಣಕುಂಡಲಗಳು, ಸೊಂಟಪಟ್ಟಿ, ಬಿಚ್ಚುಗತ್ತಿ, ಕಾಲ್ಗಜ್ಜೆ ಧರಿಸುತ್ತಾರೆ. ಮೊನ್ನೆ ನಡೆದಿರತಕ್ಕಂಥ ಅವಧಿ ಒಳಗ ವೀರಗಾಸೆ ಎಷ್ಟರಿಂದ ಎಷ್ಟು ಜನ ಭಾಗವಹಿಸಬಹುದು ಅಂದ್ರೆ 2-3 ಜನರನ್ನು ಇಲ್ಲಿ ಭಾಗವಹಿಸೋಕೆ 2-30 ಜನರು ಭಾಗವಹಿಸಬೇಕು. ಇದೊಂದು ಶೈವ ಸಂಪ್ರದಾಯಕ್ಕೆ ಸೇರಿದ ಒಂದು ನೃತ್ಯ. ಹಾಗಾದ್ರೆ ಇಲ್ಲಿ ಇದೊಂದು ಸಾಮೂಹಿಕ ನೃತ್ಯ, ಸಾಮೂಹಿಕ ನೃತ್ಯ ಇದು ಸಾಮೂಹಿಕ ನೃತ್ಯ, ಶೈವ ಸಂಪ್ರದಾಯದ ಒಂದು ಧಾರ್ಮಿಕ ನೃತ್ಯ. 2-30 ಜನರು ಇಲ್ಲಿ ಭಾಗವಹಿಸಬಹುದು. ಈ ನೃತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಮಾಳ, ಓಲಗ ಚಮಾಳ, ಓಲಗ ಚಮಾಳ, ಕರಡೆ ಅನಿವಾರ್ಯ ವಾದ್ಯಗಳು ಆಗಿವೆ. ಇನ್ನು ವೀರಗಾಸೆಯನ್ನ ಮಾಡಲು ಬರ್ತಕ್ಕಂಥ ವ್ಯಕ್ತಿಗಳ ಇಲ್ಲಿ ವೇಷಭೂಷಣ ಹೇಗಿರುತ್ತದೆ ಅಂತಂದ್ರೆ, ವೀರಗಾಸೆ ಇಲ್ಲಿ ಜನರ ಬಿಳಿಯ ವೀರಗಚ್ಚೆ, ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ, ಕಾಲ್ಗೆಜ್ಜೆಯನ್ನು ಧರಿಸುತ್ತಾರೆ. ಹೀಗಾಗಿ ಅವರ ವೇಷಭೂಷಣ ಈ ರೀತಿಯಾಗಿವೆ. ಇನ್ನು ವೇಷಗಾರರು ವೇಷವನ್ನು ಹಾಕಿಕೊಂಡು ವೀರಗಾಸೆಯನ್ನು ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಮೊದಲಿಗೆ ಹೇಳತಕ್ಕಂಥ ಒಂದು ಮಾತು, ಅಹಾರ್ದ್ರ ಅಹಾದೇವ ಎಂದು ವೀರಗಾಸೆಯ ನರ್ತಕ ಹೇಳುವ ಉಡುಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ. ನೋಡಿ ವೀರಗಾಸೆಯ ಇಲ್ಲಿ ವೀರಗಾಸೆ ಅಂತಕ್ಕಂಥ ವೇಷಭೂಷಣ ಹಾಕೊಂಡು ಬಂದು ಅಂತಂದ್ರೆ ಮೊದಲಿಗೆ ಹೇಳ್ತಕ್ಕಂಥ ಮಂತ್ರ ಯಾವುದಪ್ಪ ಅಂದ್ರೆ ಅಹಾರುದ್ರ ಅಹಾದೇವ ಎಂದು ಹೇಳಿ ಇಲ್ಲಿ ಉಡುಪಿ ಒಡಪು ಹೇಳ್ತಕ್ಕಂಥ ಅಂದ್ರೆ ವೀರಭದ್ರನ ಒಡಪುವನ್ನು ಹೇಳ್ತಾ ಇಲ್ಲಿ ಕುಣಿತ ಪ್ರಾರಂಭವಾಗುತ್ತದೆ. ಕುಣಿತಕ್ಕೆ ತಕ್ಕಂತೆ ಈ ಓಲಗ ಕರಡೆ ಚಮಾಳಗಳು ಇಲ್ಲಿ ಒಂದು ಧ್ವನಿ ಹೆಚ್ಚು ಮಾಡ್ತಾ ಹೋದಾಗ ಒಂದು ಆವೇಶ ವ್ಯಕ್ತವಾಗಿರ್ತಕ್ಕಂಥ ಅಲ್ಲಿ ವೀರಗಾಸೆ ನಡೀತದೆ ಅಂತಕ್ಕಂಥದ್ದನ್ನು ನಾವು ಮೊನ್ನೆ ನಡೀತಕ್ಕಂಥ ಅವಧಿಗಳು ತಿಳಿಸಿದ್ದೇವೆ. ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಹೀಗಿದೆ. ವೀರಭದ್ರ ದೇವರು ಹುಟ್ಟಿದ ರೂಪ ಎಂತು ಎಂದೊಡೆ ಹುಟ್ಟಿದಾಗಲೇ ಹೂವಿನ ಗಾಸೆ, ಮಂಜುಳಗಾಸೆ, ಬ್ರಹ್ಮಗಾಸೆ, ವಿಷ್ಣುಗಾಸೆ, ರುದ್ರಗಾಸೆ ಮೆಟ್ಟಿದ ಹೊನ್ನಾವಿಗೆ 1,000 ಸಿರ, 3,000 ನಯನ, 2,000 ಭುಜ, ಕೆಕ್ಕಿರಿಸಿದ ಕಣ್ಣು, ಮಂಜು ಜುಂಜುಮಂಡೆ ಇಂತಪ್ಪ ಶ್ರೀ ವೀರಭದ್ರ ದೇವರು ಹೋಮದ ಕುಂಡದ ಒಳಗೆ ಹೇಗೆ ಬರುತ್ತಾರೆ ಅಂದರೆ ನೋಡಿ
ವೀರಭದ್ರರ ಜನನ ಹೇಗಾಯಿತು ಅನ್ನೋದನ್ನ ಈ ರೀತಿ ಒಗಟಿನ ಮೂಲಕ ಒಡಪಿನ ಮೂಲಕ ಹೇಳಿ ಇಲ್ಲಿ ವೀರಗಾಸೆ ಅಂತ ಪ್ರಾರಂಭವಾಗುತ್ತದೆ ಎಂದುಕೊಂಡು ನಾವು ಹೇಳ್ತೀವಿ. ಚಮಾಳ ಹಾಗೂ ಕರಡೆಯ ಬಡಿತ ಇವರ ಕುರಿತಕ್ಕೆ ಸ್ಫೂರ್ತಿ ನೀಡುತ್ತವೆ. ವೀರಗಾಸೆಯವರು ಸಾಮಗ್ರತೆ ಮಾಡತಕ್ಕ ಸಂದರ್ಭದಲ್ಲಿ ಮೊದಲು ಆದೇವ ಆಹಾರ ಅಂತ ಪ್ರಾರಂಭ ಮಾಡಿ ಆನಂತರ ಇಲ್ಲಿ ಒಡಪನ್ನ ಹೇಳ್ತಾ ಆತನ ವೀರಭದ್ರದೇವರ ಒಂದು ಜನನವನ್ನ ಜನನ ಹೇಗಾಯಿತು ಅಂತಕ್ಕಂತ ಹೇಳ್ತಾ ಹೋದಾಗ ಒಡಪು ಮುಕ್ತಾಯ ಆದ ಸಾಕು ಇಲ್ಲಿ ಜಮಾಳ ಓದಗದವರು ಸಾಕಷ್ಟು ಒಂದು ವೀರಾವೇಶದ ಬಾರಿಸ್ತಕ್ಕಂತ ನುಡಿಸ್ತಕ್ಕಂತ ವಾದ್ಯ ಮೇಳದವರು ಇಲ್ಲಿ ವೇಗ ಹೆಚ್ಚಾದಂತೆ ಇಲ್ಲಿ ವೀರಗಾಶಿಯರು ಉದ್ವೇಗ ಕೂಡ ಹೆಚ್ಚಾಗುತ್ತಾ ಹೀಗಾಗಿ ಒಂದು ರೌದ್ರ ಸಂಪ್ರದಾನವೇ ಅಂತ ಹೇಳಬಹುದು. ಈ ಒಂದು ಯಾವುದು ವೀರಗಾಸೆ ಇರ್ತಕ್ಕಂತ ನೃತ್ಯ ನಾಲ್ಕೈದು ಗತಿಗಳಿರುವ ವೀರಗಾಸೆ ಕುಲದಲ್ಲಿ ಒಂದೊಂದು ಗತಿ ಕುಂಠದ ನಂತರ ಮತ್ತೊಬ್ಬ ನರ್ತಕ ಒಡಪು ಇಳುತ್ತಾನೆ. ಹೀಗಾಗಿ ಒಡಪು ಮುಗಿದಿದ್ದಂತೆ ವಾದ್ಯಗಳ ಭೋರ್ಗರಿತ ಒಡಪು ಮುಗಿದಂದ್ರೆ ಒಂದು ಆವೇಶಬದ್ಧವಾಗಿರ್ತಕ್ಕಂತ ಒಂದು ಭೋರ್ಗರಿತವಾಗಿರ್ತಕ್ಕಂಥ ವಾದ್ಯಗಳ ಒಂದು ಭೋರ್ಗರ್ತ ನೀಡಿದ್ದರೆ ಇಲ್ಲಿ ವೀರಗಾಸೆ ಕುಣಿಯವರು ನೃತ್ಯ ಮಾಡೋರು ಅವರು ಕೂಡ ವೀರಾವೇಶದೇ ಇಲ್ಲಿ ಹೋರಾಡತಕ್ಕಂಥದ್ದು ಅಥವಾ ನೃತ್ಯ ಮಾಡತಕ್ಕಂಥದ್ದು ಈ ಒಂದು ವೀರಗಾಸೆಯಲ್ಲಿ ನಾವು ಕಾಣುತ್ತೇವೆ. ಅನಂತರ ಮತ್ತೊಬ್ಬ ನರ್ತಕ ಉಡುಪು ಹೇಳುತ್ತಾನೆ ಒಡಪು ಹೇಳುತ್ತಾನೆ. ಒಡಪು ಮುಗಿತದಂತೆ ವಾದ್ಯಗಳ ಭೋರ್ಗರಿತದೊಂದಿಗೆ ಮುಂದಿನ ಗತಿಯ ಕುಣಿತ ಪ್ರಾರಂಭವಾಗುತ್ತದೆ. ಮುಂದೆ ಮತ್ತೆ ಗತಿ ಹೆಜ್ಜೆ ಹಾಕತಕ್ಕಂಥದ್ದು ಕೈಯಲ್ಲಿ ಬಿಚ್ಚು ಗತಿ ಹಿಡಿತಕ್ಕಂಥದ್ದು ಒಡಪನ್ನ ಹೇಳ್ತಕ್ಕಂಥದ್ದು ಒಡಪು ಮುಗಿದಂತೆ ವಾದ್ಯಗಳ ಹೋರಗರಿತ ಆಗ್ತಕ್ಕಂಥದ್ದು ಹೀಗಾಗಿ ಪ್ರತಿಯೊಂದು ಒಂದು ವಿಚಾರವನ್ನ ಈ ವೀರಗಾಸೆ ಕುರಿತದಲ್ಲಿ ನಾವು ನೋಡ್ತೇವೆ. ಹೀಗಾಗಿ ಇದೊಂದು ರೌದ್ರಾವತಾರಕ್ಕೆ ಅಥವಾ ವೀರಭದ್ರ ಅವತಾರ ರುದ್ರ ಅಂದ್ರೆ ರೌದ್ರಾವವಾಗಿರ್ತದೆ ರೌದ್ರಾವತಾರವಾಗಿರ್ತದೆ. ಹೀಗಾಗಿ ರೌದ್ರಾವತಾರಕ್ಕೆ ಹೆಸರುವಾಸಿ ಆಗಿರುವ ವೀರಸಿಗೆ ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ವೀರಗಾಸೆ ಅಂತ ಹೇಳ್ತೇವೆ ನಾವು. ಹೀಗಾಗಿ ಒಡಪು ಮುಗಿದಂತೆ ವಾದ್ಯಗಳ ಭೋರ್ಗರಿತದೊಂದಿಗೆ ಮುಂದಿನ ಗತಿ ಕುಣಿತ ಪ್ರಾರಂಭವಾಗುತ್ತದೆ. ಗತಿಯಿಂದ ಗತಿಗೆ ಕುಣಿತ ಬಡಿತಗಳ ವೇಗ ಹೆಚ್ಚಾಗುತ್ತದೆ. ಗತಿಯಿಂದ ಗತಿ ಅಂದ್ರೆ ಆ ಬಡಿತಕ್ಕಂಥ ಒಂದು ಹಂತ ಒಡಪು ಹೇಳ್ತಕ್ಕಂಥ ಸಮಯದಲ್ಲಿ ಆ ವಾದ್ಯಗಳನ್ನು ನುಡಿಸ್ತಕ್ಕಂಥದ್ದು ಒಂದು ರೀತಿ ಬೇರೆ ಇದ್ರೆ ಇಲ್ಲಿ ನೃತ್ಯ ಮಾಡ್ತಕ್ಕಂಥ ಸಮಯದಲ್ಲಿ ವಾದ್ಯಗಳು ಬಡಿತವೆ. ಗತಿಯಿಂದ ಗತಿ ಇಲ್ಲಿ ಬಡಿತಗಳ ವೇಗ ಹೆಚ್ಚುತ್ತಾ ಹೋಗುತ್ತದೆ. ಈಗ ವೀರಭದ್ರ ಕುಳಿತ ಒಬ್ಬ ವ್ಯಕ್ತಿ ಕುಳಿತ ವೀರಗಾಸ ಸಾಮೂಹಿಕ ನೃತ್ಯ ವೀರಭದ್ರ ಕುಳಿತಕ್ಕೆ ದಕ್ಷಿಣ ಕರ್ನಾಟಕದ ಪ್ರದೇಶದಲ್ಲಿ ಲಿಂಗದೇವ ಲಿಂಗವೀರ ನೋಡಿ ದಕ್ಷಿಣ ಕರ್ನಾಟಕದಲ್ಲಿ ಇದಕ್ಕೆ ಕೆಲವೊಂದಿಷ್ಟು ಹೆಸರುಗಳಲ್ಲ ಕರ್ನಾಟಕ ಲಿಂಗವೀರ ದಕ್ಷಿಣ ಕನ್ನಡಕ್ಕೆ ಈ ವೀರಗಾಸೆಗೆ ಲಿಂಗವೀರ ಕುಣಿತ ಲಿಂಗಧೀರ ಕುಣಿತ ಲಿಂಗವೀರ ಕುಣಿತ ಎಂತಲೂ ಕರೆಯುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಪುರವಂತರ ಕುಣಿತ ಪುರವಂತರ ಕುಣಿತ ಎಂದು ಕರೀತಾರೆ. ವೀರಶೈವ ಸಂಪ್ರದಾಯದವರು ವಂಶ ಪಾರಂಪರ್ಯವಾಗಿ ಈ ವೃತ್ತಿಯನ್ನು ನಡೆಸಿಕೊಂಡು ಬಂದಿರ್ತಾರೆ. ನೋಡಿ ಶೈವ ಸಂಪ್ರದಾಯದವರು ವೀರಶೈವರು ಈ ವೀರಗಾಸೆಯನ್ನ ಬಹಳಷ್ಟು ತಲೆತಲಾಂತರದಿಂದ ವಂಶ ಪಾರಂಪರ್ಯವಾಗಿ ಈ ವೃತ್ತಿಯನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಲಿಂಗಾಯತರು ಅಥವಾ ಶೈವ ಸಂಪ್ರದಾಯದವರು ನಡೆಸಿಕೊಂಡು ಬರ್ತಾರೆ ಅಂತ ಹೇಳಬಹುದು. ವೀರಭದ್ರ ವೇಷಧಾರಿ ದಕ್ಷಯಾಗ ವೀರಭದ್ರನ ಜನನ ವೀರಭದ್ರನ ವಿಜಯ ಮುಂತಾದ ಒಡಪುಗಳನ್ನು ಹೇಳುತ್ತಾನೆ. ಇಲ್ಲಿ ಪ್ರತಿಯೊಬ್ಬ ವೀರಗಾಸೆಯನ್ನ ನೃತ್ಯ ಮಾಡತಕ್ಕಂಥ ಒಬ್ಬ ವೀರಗಾಸೆ ಇಲ್ಲಿ ದಕ್ಷಯಾಗ ವೀರಭದ್ರನ ಜನನ ಮತ್ತು ವೀರಭದ್ರನ ವಿಜಯ ಮುಂತಾದ ಒಡಪುಗಳನ್ನು ಹೇಳುತ್ತಾ ಇಲ್ಲಿ ನೃತ್ಯ ಪ್ರಾರಂಭಿಸ್ತಾನೆ. ಇದಕ್ಕೆ ಖಡ್ಗ ಎಂದು ಹೇಳುತ್ತಾರೆ. ಉತ್ತರ ಕನ್ನಡದಲ್ಲಿ ಒಡಪು ನೋಡಿ ಕೆಲವು ಭಾಗದಲ್ಲಿ ಇದಕ್ಕೆ ಒಡಪು ಹೇಳುತ್ತಾರೆ. ಇದಕ್ಕೆ ಕೆಲವು ಕಡೆ ಖಡ್ಗ ಅಥವಾ ಕೆಲವು ಕಡೆ ಉತ್ತರ ಕನ್ನಡದಲ್ಲಿ ಒಡಪು ಅಥವಾ ಒಗಟು ಅಂತ ಹೇಳ್ತಾರೆ. ಮತ್ತೊಬ್ಬ ವ್ಯಕ್ತಿ ಆ ಒಡಪನ್ನು ಹೇಳ್ತಕ್ಕಂಥ ಸಮಯದಲ್ಲಿ ಭಲೇ ಅಹಾವೀರ ಅಂತಕ್ಕಂಥ ಒಂದು ಜಯಘೋಷವನ್ನು ಹಾಕ್ತಕ್ಕಂಥ ಸಂದರ್ಭ ಎಂದು ಕಾಕು ಹಾಕುತ್ತಾ ಕಾಕು ಹೇಳುತ್ತಾ ಜಾಗಟಿ ಬಡಿಯುತ್ತಾ ನಿಧಾನವಾಗಿ ವೀರಭದ್ರ ಸುತ್ತ ತಿರುಗುತ್ತಾನೆ. ಹೀಗಾಗಿ ಹಂತ ಹಂತವಾಗಿ ಒಡಪನ್ನು ಹೇಳುತ್ತಾ ಆ ಒಡಪಿಗಿರ್ತಕ್ಕಂತೆ ಅಹಾವೀರ ಬಲರೇ ವೀರ ಎಂದು ಸಂದರ್ಭ ಇಲ್ಲಿ ತಾಳಗಳ ಮೇಳಗಳ ಒಂದು ಹೋರಗರಿತ ಹೀಗೆ ಒಟ್ಟಾರೆಯಲ್ಲಿ ವೀರಗಾಸೆ ಕುರಿತ
ನೋಡ್ಲಿಕ್ಕೆ ಒಂದು ಮನರಂಜನೆ ಆದರೂ ಕೂಡ ಅದೊಂದು ಧಾರ್ಮಿಕ ನೃತ್ಯ ಎಂದು ಹೇಳಬಹುದು. ಸಾಮಾನ್ಯವಾಗಿ ಮದುವೆ, ಗೃಹ ಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ ಹರಿದಿನಗಳಲ್ಲಿ ವೀರಭದ್ರನ ಕುಣಿತ ಏರ್ಪಡಿಸುತ್ತಾರೆ. ನೋಡಿ, ಈ ವೀರಭದ್ರ ಕುಣಿತ ಯಾವಾಗ ಏರ್ಪಡಿಸ್ತಾರ ಅಂತಾರ, ಹಬ್ಬ ಹರಿದಿನ, ಹಬ್ಬ ಹರಿದಿನಗಳಲ್ಲಿ ಮತ್ತು ಜಾತ್ರೆ ಉತ್ಸವ, ಜಾತ್ರೆ ಉತ್ಸವಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಜಾತ್ರೆ ಉತ್ಸವಗಳಲ್ಲಿ ಮತ್ತು ಗೃಹ ಪ್ರವೇಶ, ಗೃಹ ಪ್ರವೇಶ ಮತ್ತು ಮದುವೆಯಲ್ಲಿ, ನೋಡಿ ಮದುವೆಯ ಸಮಯದಲ್ಲಿ ಈ ವೀರಗಾಶಿ ಕುರಿತನ್ನ ಇಲ್ಲಿ ಮಾಡಿಸ್ತಾರೆ. ಅಂದ್ರೆ ಇಲ್ಲಿ ಗುಗ್ಗಳ ಕಾರ್ಯಕ್ರಮ ಅಂತಕ್ಕಂಥದ್ದು ಬರ್ತದೆ. ಅದಕ್ಕೆ ಗೃಹ ಪ್ರವೇಶ, ಮದುವೆ ಸಮಾರಂಭ ಇರ್ಬೋದು, ಹಬ್ಬ ಹರಿದಿನ ಇರ್ಬೋದು, ಜಾತ್ರೆ ಉತ್ಸವಗಳು ಇರ್ಬೋದು, ಆವಾಗ ಈ ವೀರಗಾಶಿ ಕುರಿತ ಇಲ್ಲಿ ನಡೆಸ್ತಾರ ಅಂತಕ್ಕಂಥದ್ದನ್ನ ತಿಳ್ಕೊಳ್ಬೇಕಾಗ್ತದೆ. ಸಾಮಾಜಿಕ ಸಂದರ್ಭಗಳಲ್ಲಿ ಮನರಂಜನೆಗಾಗಿಯೂ ಬಳಕೆಯಾಗುತ್ತದೆ. ಕುಣಿತ ನೋಡುವವರಿಗೆ ರೋಮಾಂಚನವನ್ನ ಉಂಟು ಮಾಡುತ್ತದೆ. ಇದು ಧಾರ್ಮಿಕ ನೃತ್ಯವಾದ್ದರಿಂದ ಇಲ್ಲಿ ಭಕ್ತಿಯ ಪರಾಕಾಷ್ಠವನ್ನು ಕೂಡ ಮೆರೆಯಬಹುದು. ಇದೊಂದು ಮನರಂಜನೆಯವಾಗಿ ಕೂಡ ಗುಡಿಸಬಹುದು, ಮಾತಾಡಬಹುದು ಅಂತಕ್ಕಂಥದ್ದು ಮನರಂಜನೆ ಆಗಬಹುದು. ಒಂದು ಕಡೆ ಧಾರ್ಮಿಕತೆಗೆ ಹೆಚ್ಚು ಒತ್ತು ಕೊಡ್ತದೆ ಅಂತಕ್ಕಂಥದ್ದು. ಇಷ್ಟು ಜನಪದ ಕಲೆಗಳ ವೈಭವದಲ್ಲಿ ನಾವು ವೀರಗಾಸೆ ಕುಣಿತ ಅಂದ್ರೆ ಹೇಗಿರ್ತದ, ವೀರಗಾಶೆಯವರ ವೇಷಭೂಷಣಗಳು ಹೇಗಿರ್ತವ, ವೀರಗಾಶೆ ಕುಣಿತವನ್ನ ಯಾವ ಸಂಪ್ರದಾಯಗಳು ವೀರಗಾಶೆಗಳು ಮಾಡ್ತಾರ, ಇದೊಂದು ಶೈವ ಸಾಂಪ್ರದಾಯಿಕ ಒಂದು ಧಾರ್ಮಿಕ ನೃತ್ಯವಾಗಿದೆ, ಇದೊಂದು ಸಾಮೂಹಿಕ ನೃತ್ಯವಾಗಿದೆ. ಇಲ್ಲಿ ಇಬ್ಬರಿಂದ 30 ಜನರು ಭಾಗವಹಿಸ್ತಾರೆ. ದಕ್ಷಿಣ ಕನ್ನಡದಲ್ಲಿ ಇದೊಂದು ಲಿಂಗ ತೀರ ಅಂತಕ್ಕಂಥ ಹೆಸರುಗಳನ್ನು ಕರೆದರೆ, ಉತ್ತರ ಕರ್ನಾಟಕದಲ್ಲಿ ಇದೊಂದು ಪುರವಂತರ ಕುಣಿತ ಅಂತ ಕರೀತಾರೆ. ಈ ವೀರಗಾಸೆಯನ್ನ ಯಾವಾಗ ಆಚರಿಸ್ತಾರ ಅಂತಂದ್ರೆ, ಹಬ್ಬ ಹರಿದಿನಗಳಲ್ಲಿ, ಜಾತ್ರೆ ಉತ್ಸವಗಳಲ್ಲಿ, ಮದುವೆ, ಗೃಹ ಪ್ರವೇಶ ಮುಂತಾದ ಒಂದು ಸಭೆ ಸಮಾರಂಭಗಳಲ್ಲಿ ಇದನ್ನ ಭಾಗವಹಿಸ್ತಾರ, ಇಲ್ಲಿ ನಡೆಸ್ತಾರ ಅಂತಕ್ಕಂಥ ವಿಚಾರವನ್ನ ನೀವು ಮಣ್ಣಿನ ಅವಧಿಯಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಒಂದು ಕಲೆಗಳ ಬಗ್ಗೆ, ಒಂದು ಕಲೆಯ ಬಗ್ಗೆ ತಿಳ್ಕೊಂಡ್ರಿ. ಅದು ಯಾವ ಕಲೆ ಅಂದ್ರ ವೀರಗಾಸೆ ಕಲೆ ಬಗ್ಗೆ ಸಂಪೂರ್ಣವಾಗಿ ವಿಚಾರ ತಿಳ್ಕೊಂಡ್ರಿ. ಇದರ ಬಗ್ಗೆ ಏನಾದ್ರೂ ಕೂಡ ತಮಗೆ ತಿಳಿದಿಲ್ಲ ಅಂದ್ರೆ ಕೇಳಬೇಕು. ಇನ್ನು ಎರಡನೇದಾಗಿ ಕಂಸಾಳೆ, ಕಂಸಾಳೆ ಬಗ್ಗೆ ತಿಳ್ಕೊಳ್ಳೋಣ. ಕೂಗೋ ಕೂಗೋ ಮಹಾದೇವನ, ಕೂಗಯ್ಯ ದುಂಡು ಮಹಾದೇವನ, ಕೂಗಿದರೆ ಕುಣಿಯುತ್ತ ಬರುವನು ಮಹಾದೇವ, ಕೂಗಯ್ಯ ಮುದ್ದು ಮಹಾದೇವನ ಅಂತೇಳಿ ಕಂಸಹಾಳೆಯನ್ನ ಬೀಸತಕ್ಕಂಥ ಸಂದರ್ಭದಲ್ಲಿ ಈ ಮಹಾದೇವನನ್ನ ಕುಡಿದು ಕೂಗತಕ್ಕಂಥ, ಕೈಯಲ್ಲಿ ಇಲ್ಲಿ ಕಂಸಹಾಳೆಯನ್ನ ಹಿಡಿತಕ್ಕಂಥ ಒಂದು ಪರಿ ನಾವು ದಕ್ಷಿಣ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ನೋಡ್ತೇವೆ. ಈ ವಿಚಾರವನ್ನ ದಕ್ಷಿಣ ಕರ್ನಾಟಕದ ಜನ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಲೆ ಮಹಾದೇಶ್ವರನ ಕಾವ್ಯವನ್ನ ಹೀಗೆ ಹಾಡುತ್ತಾ ಕಂಸಾಳೆಯೊಂದಿಗೆ ಕುಣಿಯುತ್ತಾ ಮಹಾದೇಶ್ವರನ ಬೆಟ್ಟಕ್ಕೆ ಹೋಗುವುದು ವಾಡಿಕೆ. ವಾಡಿಕೆ ಅಂದ್ರೆ ಇಲ್ಲಿ ಸಂಪ್ರದಾಯ, ವಾಡಿಕೆ ಸಂಪ್ರದಾಯ. ದಕ್ಷಿಣ ಕರ್ನಾಟಕದ ಜನಪದ ಕಲೆಗಳಲ್ಲಿ ಕಂಸಾಳೆ ಕಲೆ ಅನ್ನೋದು ಒಂದು. ಹೀಗಾಗಿ ಕಂಸಾಳೆ ಕಲೆಯನ್ನು ಯಾವಾಗ ಉಳಿಸ್ತಾರೆ, ಯಾವಾಗ ಅದನ್ನ ನೃತ್ಯ ಮಾಡ್ತಾರೆ ಅಂದ್ರೆ ದೀಪಾವಳಿ ಸಮಯದಲ್ಲಿ, ದೀಪಾವಳಿಯ ಸಮಯದಲ್ಲಿ, ದೀಪಾವಳಿ ಹಬ್ಬದ ಸಮಯದಲ್ಲಿ ಮಲೆ ಮಹದೇಶ್ವರನ ಕಾವ್ಯವನ್ನ ಹಾಡುತ್ತಾ ಕಂಸಾಳೆಯೊಂದಿಗೆ ಕುಣಿತಾ ಮಹದೇಶ್ವರನ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಕ್ಕಂತಹ ಒಂದು ಸಂಪ್ರದಾಯ. ಆ ಕಂಸಾಳೆ ಸಂಪ್ರದಾಯ ಅಂತಕ್ಕಂಥದ್ದು ಹೆಚ್ಚಿನ ಒಂದು ಸಂಪ್ರದಾಯ ಎಲ್ಲಿದೆ ಅಂತಾರೆ, ಇಲ್ಲಿ ಚಾಮರಾಜನಗರ ಜಿಲ್ಲೆ ಬರ್ತಕ್ಕಂಥ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಕ್ಕಂಥ ಸಂದರ್ಭ ಅದು. ದೀಪಾವಳಿ ಸಮಯದಲ್ಲಿ ಆ ಕಂಸಾಳೆಯನ್ನ ತೀರಿಸುತ್ತಾ ಅಲ್ಲಿ ಆತನ ಒಂದು ವಿಚಾರವನ್ನ ಹೇಳತಕ್ಕಂಥ ಸಂದರ್ಭ. ಹೀಗಾಗಿ ಕೂಗೋ ಕೂಗೋ ಮಹಾದೇವನ, ಕೂಗಯ್ಯ ದೊಂದು ಮಹಾದೇವನ, ಕೂಗಿದರೆ ಕುಣಿಯುತ್ತ ಬರವನು ಮಹಾದೇವ, ಕೂಗಯ್ಯ ಮುದ್ದು ಮಹಾದೇವ ಅಂತಕ್ಕಂಥ ಅವನ ನಾಮಸ್ಮರಣೆ ಮಾಡ್ತಾ ದೀಪಾವಳಿ ಹಬ್ಬದಂದು ಈ ಕಂಸಾಳೆಯಲ್ಲಿ ನಡೀತದ ಅಂತಕ್ಕಂಥ ವಿಚಾರವನ್ನ ತಿಳಿಸ್ತಾರೆ. ಕಂಸಾಳೆಯು ಮಲೆ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು ಎಂಬ ಧಾರ್ಮಿಕ ವೃತ್ತಿ ಗಾಯನ. ನೋಡಿ, ಕಂಸಾಳೆಯನ್ನು ನಡೆಸತಕ್ಕಂಥ ಮೂಲ ಆರಾಧಕರು ಯಾರಪ್ಪ ಅಂದ್ರೆ ದೇವರ ಗುಡ್ಡರು, ದೇವರ ಗುಡ್ಡರು. ಈ ಒಂದು ಸಂಪ್ರದಾಯದವರು
ಕಂಸಾಳೆಯನ್ನ ನುಡಿಸ್ತಕ್ಕಂತ ಒಂದು ವೃತ್ತಿ ಗಾಯಕರು ಅಂತ ಹೇಳ್ತೀವಿ. ಬಳಸುವ ಕಂಚಿನ ತಾಳಗಳು ಇದೊಂದು ಧಾರ್ಮಿಕ ಜನಪದ ವಾದ್ಯ. ಕಾಂಸ ತಾಳೆ ಎಂಬ ಪದದ ತದ್ಭವ ರೂಪವೇ ಕಂಸಾಳೆ. ಕಾಂಸ ತಾಳೆ, ಕಾಂಸ ತಾಳೆ ತದ್ಭವ ರೂಪ ಏನು? ಕಂಸಾಳೆ. ಕಾಂಸ ತಾಳೆ ತದ್ಭವ ರೂಪ, ಇದು ತಸ್ತಮಯ ತದ್ಭವ ರೂಪ ಕಂಸಾಳೆ. ಹೀಗಾಗಿ ಈ ಕಂಸಾಳೆಯನ್ನ ಬಾರಿಸ್ತಕ್ಕಂಥ ಕಂಸಾಳೆ ಈ ಕಂಚಿನ ತಾಳಗಳಿರ್ತಾವೆ. ಈ ರೀತಿಯಾಗಿ ಕಂಚಿನ ತಾಳಗಳನ್ನು ಮಾಡಿರ್ತಾರೆ ಎರಡು. ಇವು ಭಾಷೆದಾಗ ಬರತಕ್ಕಂಥದ್ದು ಶಬ್ದ ಬಹಳಷ್ಟು ಚೆನ್ನಾಗಿರ್ತದೆ. ಅದರಲ್ಲಿ ಬೀಸು ಕಂಸಾಳೆ ಅಂತ ಕೂಡ ಇದ್ದದ್ದು. ಇದೊಂದು ಧಾರ್ಮಿಕ ಜನಪದ, ಇದು ಕೂಡ ಧಾರ್ಮಿಕ ಜನಪದ ಜನಪದ ಇದು ಕಲೆ ಅಂತ ಹೇಳಬಹುದು. ಮತ್ತು ಮನರಂಜನಾತ್ಮಕವಾಗಿ ಕೂಡ ಇದನ್ನು ನುಡಿಸಬಹುದು ಅಂತ ಹೇಳ್ತೀವಿ. ಧಾರ್ಮಿಕ ವೃತ್ತಿ ಗಾಯಕರು ಬಳಸುವ ಕಂಚಿನ ತಾಳಗಳು ಇದೊಂದು ಧಾರ್ಮಿಕ ಜನಪದ ವಾದ್ಯ. ಕಾಂಸ ತಾಳೆ ಎಂಬ ತದ್ಭವ ರೂಪವೇ ಕಂಸಾಳೆ ಎಂಬ ಹೆಸರಿಂದ ಹೇಳುತ್ತೇವೆ. ಸಾಧಾರಣ ಬಟ್ಟು ತಾಳಗಳಿಗಿಂತ ಕಂಸಾಳೆ ಗಾತ್ರದಲ್ಲಿ ದೊಡ್ಡದು, ಆಕೃತಿಯಲ್ಲಿ ವಿಶಿಷ್ಟವಾದದು. ಅಂಗೈ ಅಗಲದ ಚಕ್ರಾಕಾರದ ಬಟ್ಟಲು, ಚಿಕ್ಕ ಜಾಗಟೆಯಂತಿರುವ ಮಟ್ಟಸ ವಾದ್ಯ, ಮಟ್ಟಸವಾದ ಮೆಲುತಾಳ, ಮಿಳುತಾಳಕ್ಕೆ ಸೇರಿದಂತೆ ಹಿಡಿದುಕೊಳ್ಳಲು ಮಾಡಿಕೊಂಡ ಗೊಂಡೇವದ ಕಲಾತ್ಮಕ ಹೊರಿ ನೋಡಿ. ಇದು ಅಂಗೈಗಳಲ್ಲಿ ಇರತಕ್ಕಂಥ ಪಾತ್ರೆ ಅಂತ ಇರತಕ್ಕಂಥ ಹರಿವಾಣ ಅಂತ ಇರತಕ್ಕಂಥ ಅತಿಷ್ಟು ಅಗಲವಾಗಿರ್ತಕ್ಕಂಥ ಈ ಕಂಸಾಳೆ ಕಂಚಿನಿಂದ ಮಾಡಿರ್ತಕ್ಕಂಥದ್ದು. ಇದಕ್ಕೆ ನಾವು ಗೊಂಡೆಗಳನ್ನು ಕರಿತೀವಿ. ಕಲಾತ್ಮಕವಾಗಿರ್ತಕ್ಕಂಥ ಮೂಲಿಯಿಂದ ಮಾಡಿರ್ತಕ್ಕಂಥ ಗೊಂಡೆಗಳನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ನಾವು ನೋಡ್ತೇವೆ. ಚಿಕ್ಕ ಜಾಗಟೆ ಅಂತಿರುವ ಮಟ್ಟಸವಾದ ಮೇಲುತಾಳ, ಮೇಲುತಾಳಕ್ಕೆ ಸೇರಿದಂತೆ ಹಿಡಿದುಕೊಳ್ಳಲು ಮಾಡಿಕೊಂಡ ಗೊಂಡೇವದ ಕಲಾತ್ಮಕ ಹುರಿ, ಇವು ಕಂಸಾಳೆ ಮುಖ್ಯ ಭಾಗಗಳು. ಬಟ್ಟಲನ್ನು ಮೆಲುಮುಖವಾಗಿ ಎಡ ಅಂಗೈ ಮೇಲೆ ಇರಿಸಿಕೊಂಡು ಬಲಗೈಯಲ್ಲಿ ಇಳಿತ ಮೇಲುತಾಳವನ್ನು ಅದರ ಮೇಲೆ ಕಟ್ಟುತ್ತಾರೆ, ಕುಟ್ಟುತ್ತಾರೆ. ಈ ನಾದದ ಹಿನ್ನೆಲೆಯಲ್ಲಿ ಗುಡ್ಡರು ಹಾಡುತ್ತಾರೆ. ದೇವರ ಗುಡ್ಡರು ಹಾಡುವುದು, ಹಾಡುವಿಕೆ ಅವರ ಮನೆತನದ ಬಂದಿರತಕ್ಕಂಥ ಸಂಪ್ರದಾಯ. ಇಲ್ಲಿ ಹಾಡುವಿಕೆ ತಕ್ಕಂತೆ ಇವರು ಆ ತಾಳನ ಹಾರಿಸ್ತಕ್ಕಂಥದ್ದು ಮತ್ತೊಂದು ಗದ್ದು ಅಂತಕ್ಕಂಥದ್ದು. ಇವು ಕಂಸಾಳೆಯ ಮುಖ್ಯವಾಗಲು ಭಟ್ಟರನ್ನು ಮೇಲುಮುಖವಾಗಿ ಎಡ ಅಂಗೈ ಮೇಲೆ ಇರಿಸಿಕೊಂಡು ಬಲಗೈಯಲ್ಲಿ ಹಿಡಿದ ಮೆಲುತಾಳವನ್ನು ಅದರ ಮೇಲೆ ಕೊಟ್ಟುತ್ತಾರೆ. ಈ ನಾದದ ಹಿನ್ನೆಲೆಯಲ್ಲಿ ಗುಡ್ಡರು ಹಾಡುತ್ತಾರೆ. ವೃತ್ತಿ ಗಾಯಕರು ಬಳಸುವ ವಾದ್ಯಗಳಿಗೆಲ್ಲ ಕಾಣಿಕೆ ಕೊಡುವ ಪಾತ್ರೆಯವಾಗಿಯೂ ಬಳಕೆಯಾಗುತ್ತಾರೆ. ಯಾರಾದರೂ ಕಾಣಿಕೆ ಅಥವಾ ಜೋಳ ಅದು ಕೊಟ್ಟರಪ್ಪ ಅಂದ್ರೆ ಅದೇ ಒಂದು ಕಂಚಿನ ತಾಳಲ್ಲಿ ಹಾಕೊಂಡು ಮತ್ತೆ ಜೋಳಿಗೆ ಹಾಕಿರ್ತಕ್ಕಂಥ ಒಂದು ಪರಿಪಾಠ ಇಲ್ಲಿ ಬೆಳೆದು ಬರ್ತದೆ. ದೇವರ ಗುಡ್ಡರು ವೃತ್ತಿ ಗಾಯಕರು, ಹೀಗಾಗಿ ವೃತ್ತಿಯಲ್ಲಿ ಹಾಡುಗಾರಿಕರು ಈ ಹಾಡು ಮತ್ತು ಕಂಚು ಇಲ್ಲಿ ಬಾರಿಸ್ತಕ್ಕಂಥ ನಡಿಗಾರಿಕೆ ಒಟ್ಟು ಕೂಡಿ ಇಲ್ಲಿ ಮಲೆ ಮಹದೇಶ್ವರನ ಒಂದು ಗುಣಗಾನ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಅಂತ ಹೇಳ್ತೇನೆ. ಗುಡ್ಡರು ಕಾಣಿಕೆಯನ್ನು ಸ್ವೀಕರಿಸುವಾಗ ಕಂಸಾಳೆ ಬಟ್ಟಲನ್ನು ಮಾತ್ರ ಮುಂದೆ ಮಾಡಿ ಒಡ್ಡಿ ಪಡೆದು ಅನಂತರ ಜೋಳಿಗೆ ಸುರಿಸಿಕೊಳ್ಳುತ್ತಾರೆ. ಇದೊಂದು ಪವಿತ್ರ ಸಾಧನವಾದದರಿಂದ ಅರ್ಪಿಸುವ ಕಾಣಿಕೆ ಮಲೆ ಮಹದೇಶ್ವರನಿಗೆ ಸಮರ್ಪಿತವಾದಂತೆ ಎಂಬ ಭಾವನೆ ಗುಡ್ಡನಿಗೂ ದಾಣಿಗೂ ದೊರುತ್ತದೆ. ಇಲ್ಲಿ ಯಾರಾದರೂ ಕಾಣಿಕೆ ಕೊಟ್ಟಾಗ ಹಣ ಇರಬಹುದು ಅಥವಾ ಧಾನ್ಯಗಳನ್ನಾಗಿರ್ಬೋದು, ಯಾರಾದರೂ ಕಾಣಿಕೆ ಕೊಟ್ಟಾಗ ಅದನ್ನ ಆ ಬಟ್ಟಲಲ್ಲಿ ಹಾಕಿಕೊಂಡು ನಂತರ ಜೋಳಿಗೆ ಸುರಿದುಕೊಳ್ಳುತ್ತಾರೆ. ಇದು ಮಲೆ ಮಹದೇಶ್ವರ ಸಮರ್ಪಿತವಾದಂತೆ ಎಂಬ ಭಾವ ದೇವರ ಗುಡ್ಡದಲ್ಲಿಯೂ ಬರುತ್ತದೆ ಮತ್ತು ಕಂಸಾಳೆ ಬಾರಿಸ್ತಕ್ಕಂಥ ಭಕ್ತರಲ್ಲಿ ಕೂಡ ಇಲ್ಲಿ ಉಂಟಾಗ್ತದೆ. ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಪೂಜಿಸುತ್ತಾರೆ, ಕೈಗೊತ್ತಿಕೊಳ್ಳುತ್ತಾರೆ, ಹಣೆಗೊತ್ತಿಕೊಳ್ಳುತ್ತಾರೆ. ಏಳ್ಮಲೆ ಹತ್ತಯ್ಯ ನಮ್ಮಪ್ಪಾಜಿ, ನಾಯಕಾರ ಮಹಾದೇವ, ನಿನ್ನ ಪಾದವೇ ಗತಿ ಕಣಪ್ಪ, ಶರಣು ಶರಣಾರ್ತಿ ಎಂದು ನಮಸ್ಕರಿಸಿ ಕಣ್ಣಿ ಒತ್ತಿಕೊಂಡು ಅನಂತರ ಬಾರಿಸುವ ಪ್ರಾರಂಭಿಸುತ್ತಾರೆ. ನೋಡಿ, ಆ ಕಂಸಾಳೆಯನ್ನ ಬಾರಿಸುತ್ತಿದ್ದ ಪೂರ್ವದಲ್ಲಿ ಕಂಸಾಳೆಯನ್ನ ಕೈಯಲ್ಲಿ ಹೇಗೆ ಹಿಡಿಬೇಕು? ಇಲ್ಲಿ ಎಡಗೈಯಲ್ಲಿ ಕಂಸಾಳೆ ಹೇಗೆ ಹಿಡಿಬೇಕು? ಬಲಗೈಯಿಂದ ಅದನ್ನ ಕುಟ್ತಾ ಇರಬೇಕು. ಹೀಗೆ ದೇವರ ಗುಡ್ಡನ್ನು ಹಾಡ್ತಾ ಇರಬೇಕು, ಅವರು ಕಂಸಾಳೆ ಬಾರಿಸ್ತಾ ಇರಬೇಕು. ಯಾರು ಕಾಣಿಕೆ ಕೊಟ್ಟರೆ ಆ ಮಕ್ಕಳಲ್ಲಿ ಹಾಕಿಕೊಡ್ತಾ ಇರಬೇಕು. ಈ ಕಂಸಾಳೆ ಬಾರಿಸೋಕ್ಕಿಂತ ಮುಂಚಿತವಾಗಿ ಏನಂತ ಹೇಳ್ತಾರೆ ಅವರು, ಏಳ್ಮಲೆ ಎತ್ತಯ್ಯ ನಮ್ಮಪ್ಪಾಜಿ, ಮಾಯಿಕಾರ ಮಹಾದೇವ, ನಿನ್ನ ಪಾದವೇ ಗತಿ ಕಣಪ್ಪ, ಶರಣು ಶರಣಾರ್ತಿ ಎಂದು ಆ ಕಂಸಾಳೆಯನ್ನ ಬಾರಿಸ್ತಕ್ಕಂಥ ಒಂದು ಪರಿಪಾಠ ಇಲ್ಲಿ ಕಂಸಾಳೆ ಅಥವಾ ದೇವರ ಗುಡ್ಡಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು. ಅನಂತರ ಬಾರಿಸಲು ಶುರು ಮಾಡ್ತಾರೆ. ಭಜನೆ ಹಾಗೂ ಜಾತ್ರೆಗಳ ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನು ಹೇಳಿಕೊಳ್ಳಲು ಮಾತ್ರವಲ್ಲದೆ ವಿಶೇಷ ಸಂದರ್ಭ ಮತ್ತು ಹಬ್ಬ ಆಚರಣೆಯಲ್ಲಿ ಮೇಳವನ್ನು ನಡೆಸಲು ಬೀಸು ಕಂಸಾಳೆಯ ನೃತ್ಯದಲ್ಲಿ ಹಾಡನ್ನು ಕುಣಿಯಲು ಕಂಸಾಳೆ ಬಳಸುತ್ತಾರೆ. ನೋಡಿ,
ಭಜನೆ ಹಾಗೂ ಜಾತ್ರೆಗಳಲ್ಲಿ ಜಾತ್ರೆಗಳ ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನ ಅಂದ್ರೆ ಬಿಡಿ ಬಿಡಿಯಾಗಿರ್ತಕ್ಕಂಥ ಹಾಡುಗಳನ್ನ ಹೇಳಿಕೊಳ್ಳೋದು ಮಾತ್ರವಲ್ಲದೆ ವಿಶೇಷ ಸಂದರ್ಭ ಬಂದಾಗ ಮಾತ್ರ ಇಲ್ಲಿ ಹಬ್ಬ ಆಚರಣೆಗಳಲ್ಲಿ ಮೇಳವನ್ನು ನಡೆಸಲು ಬೀಸು ಕಂಸಾಳೆ. ಇಲ್ಲಿ ಈ ಕಂಸಾಳೆ ಬೇರೆ, ಇಲ್ಲಿ ಹುಟ್ಟುವ ಕಂಸಾಳೆ ಬೇರೆ, ಬೀಸುವ ಅಂದ್ರೆ ತಾರ ಬಟ್ಲು ತಟ್ಟು ಬಟ್ಲು ಅಂತ ಕರಿತೀವಿ ನಾವು. ಹೀಗಾಗಿ ಬೀಸು ಕಂಸಾಳೆ ಯುದ್ಧದಲ್ಲಿ ಆಡಲು ಕುಣಿಯಲು ಈ ಕಂಸಾಳೆನ ಬಳಸ್ತಾರೆ. ಯಾವ ಕಂಸಾಳೆ ಅದು? ಬೀಸು ಕಂಸಾಳೆ ಅಂತಕ್ಕಂಥದ್ದು. ಮುಂದಿನ ಒಂದು ಈ ವಿಚಾರವನ್ನ ಮುಂದಿನ ಅವಧಿಯೊಳಗೆ ಮತ್ತೆ ನೋಡುವಂಥದ್ದು.